ಇವತ್ತಿನ ದಿನ ಅತ್ಯಂತ ಪವಿತ್ರವಾದಂತಹ ದಿನ. ಧಾತ್ರಿ ಹವನವನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಧಾತ್ರಿಯ ವಿಶೇಷ ಪೂಜೆಯನ್ನು ನಾವೆಲ್ಲ ನೋಡಿ ಧನ್ಯರಾಗಿದ್ದೇವೆ. ಅದೇ ರೀತಿಯಾಗಿ ಧಾತ್ರಿ ಧಾತ್ರಿ ಅಂತಂದರೆ ಧರಣೆ ಮಾಡುವಂತಹ ವ್ಯಕ್ತಿಗೆ ಧಾತ್ರಿ ಅಂತ ಕರೀತಾರೆ. ಅಂದರೆ ನಮ್ಮನ್ನ ಧಾರಣ ಮಾಡುವಂತಹ ವ್ಯಕ್ತಿ, ನಮ್ಮ ಧರ್ಮವನ್ನ ಸಂಸ್ಕೃತಿಯನ್ನ ಧಾರಣೆ ಮಾಡುವಂತಹ ವ್ಯಕ್ತಿಗೆ ಧಾತ್ರಿ ಧಾತ್ರಿ ಅಂತ ಕರೀತಾರೆ. ಹಾಗಾಗಿ ಮುಖ್ಯವಾಗಿ ಧಾತ್ರಿ ಶಬ್ದದಿಂದ ವಾಚ್ಯನಾದಂತಹ ವ್ಯಕ್ತಿ ಸಾಕ್ಷಾತ್ ಪರಮಾತ್ಮ. ಪರಮಾತ್ಮ ಧಾತ್ರಿ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಯಾಕೆಂದರೆ ನಮ್ಮನ್ನೆಲ್ಲರನ್ನೂ ಕೂಡ ಅವನೇ ಧಾರಣೆ ಮಾಡುವಂತಹ ವ್ಯಕ್ತಿ. ನಮಗೆ ಎಲ್ಲ ಅಂದರೆ ನಾವು ಅಂದರೆ ಕೇವಲ ಮನುಷ್ಯರು ಅಂತಲ್ಲ, ಈ ಬ್ರಹ್ಮಾಂಡದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವರಾಶಿಗೆ ಅಮೀಬಾ ಎಂದು ಹಿಡ್ಕೊಂಡು ದೊಡ್ಡ ಆನೆಯವರೆಗೆ ಎಲ್ಲಾ ಪ್ರಾಣಿಗಳಿಗೂ ಕೂಡ ಅನ್ನವನ್ನು ಕೊಟ್ಟು ಬುದ್ಧಿಯನ್ನು ಕೊಟ್ಟು ವಿಶೇಷವಾಗಿ ಯಾವ ಯಾವ ಕಾಲಕ್ಕೆ ಆ ಪ್ರಾಣಿಗಳಿಗೆ ಏನು ಅವಶ್ಯಕವಿದೆಯೋ ಅದನ್ನ ಒದಗಿಸಿಕೊಟ್ಟು ಆ ಪರಮಾತ್ಮ ನಮ್ಮನ್ನೆಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಾಗಿ ಆ ಪರಮಾತ್ಮನಿಗೆ ಧಾತ್ರಿ ಅಂತ ಕರಿಬೇಕು. ವಿಶೇಷವಾಗಿ ಮನುಷ್ಯನಿಗೆ ಪರಮಾತ್ಮ ಯಾವ ಪ್ರಾಣಿಗಳಿಗೂ ಕೊಡದೇ ಇರುವಂತಹ ಎರಡು ಪದಾರ್ಥಗಳನ್ನ, ಎರಡು ಇಂದ್ರಿಯಗಳನ್ನ ನಮಗೆ ಮನುಷ್ಯನಿಗೆ ಬಹುಮಾನವಾಗಿ ಕೊಟ್ಟಿದ್ದಾನೆ ಪರಮಾತ್ಮ. ಅದು ಅವನ ಕರುಣೆ. ಬುದ್ಧಿ ಮತ್ತು ಮಾತು. ಒಂದೊಡ್ಡ ಶಿಪ್ ಇತ್ತಂತೆ, ಒಂದೊಡ್ಡ ಸಮುದ್ರ, ಒಂದೊಡ್ಡ ಶಿಪ್ ಹೋಗ್ತಾ ಇದೆ, ಸಾವಿರಾರು ಜನ ಕೂತಿದ್ದಾರೆ. ಸಡನ್ ಆಗಿ ನಿಂತು ಬಿಡ್ತು ಶಿಪ್, ಸ್ಟ್ರಕ್ ಆಯ್ತು, ಎಲ್ಲರಿಗೆ ಗಾಬರಿ. ಸಮುದ್ರ ಮಧ್ಯದಲ್ಲಿ ಹಿಂದೋಗ್ಲಿಕ್ಕಿಲ್ಲ, ಮುಂದೋಗ್ಲಿಕ್ಕಿಲ್ಲ, ಎಲ್ಲರಿಗೆ ಭಯ ಆಯ್ತು. ಏನ್ ಮಾಡ್ಬೇಕು ಅಂತ ಎಲ್ಲರೂ ವಿಚಾರ ಮಾಡಿದ್ರು. ಇದ್ದ ಎಲ್ಲರೂ ಕೂಡ ಒಬ್ಬೊಬ್ಬನಿಗೆ ಅವ್ರಿಗೆ ಡ್ರೈವರ್ಗೆ ಹೇಳಿದ್ರು, ಆಮೇಲೆ ಮ್ಯಾನೇಜರ್ಗೆ ಹೇಳಿದ್ರು, ಇಂಜಿನಿಯರ್ಗೆ ಹೇಳಿದ್ರು, ಎಲ್ಲರಿಗೂ ತಮ್ಮ ತಮ್ಮ ಬಂದಂತ ರಿಪೇರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಏನ್ ರಿಪೇರ್ ಮಾಡಿದ್ರು ಕೂಡ ಕೆಲಸ ನಡೀತಾ ಇಲ್ಲ, ಅದು ಮುಂದಕ್ಕೂ ಹೋಗ್ತಿಲ್ಲ, ಹಿಂದಕ್ಕೂ ಹೋಗ್ತಿಲ್ಲ, ಸ್ಟ್ರಕ್ ಆಗಿದೆ. ದೂರದಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ. ಆ ವ್ಯಕ್ತಿ ನೋಡಿದ, ಆಯ್ತು ನಾ ಈ ಶಿಪ್ ನ ರಿಪೇರ್ ಮಾಡ್ತೇನೆ, ಮುಂದಕ್ಕೆ ಹೋಗುವಂತೆ ನಾ ಮಾಡ್ತೇನೆ, ಆದ್ರೆ ನೀವು ನನಗೆ 10,000 ರೂಪಾಯಿ ಕೊಡ್ಬೇಕಾಗತ್ತೆ, ನೋಡೋಣ ನೀವು ಫಸ್ಟ್ ರಿಪೇರ್ ಆದ್ರೂ ಮಾಡು ಅಂತ ಅವರೆಲ್ಲ ಹೇಳಿದ್ರು. ಹೇಳಿದ ಕೂಡಲೇ ಈ ವ್ಯಕ್ತಿ ಹೋದ, ಸ್ವಲ್ಪ ನೋಡ್ದ, ಒಂದು ಸುತ್ತಿಗೆ ತಗೊಂಡ, ಹ್ಯಾಮರ್ ತಗೊಂಡ, ಒಂದ್ ಜಾಗಕ್ಕೆ ಜೋರಾಗಿ ಬಾರಿಸ್ದ, ಈಗ ಚಾಲು ಮಾಡು ಅಂದ. ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಯ್ತು, ಶಿಪ್ ಸ್ಟಾರ್ಟ್ ಆಯ್ತು, ಮುಂದಕ್ಕೆ ಹೋಗ್ಬಿಡ್ತು. ಅವರೆಲ್ಲ ನೋಡಿದ್ರು, ಇವನು ನೋಡಿದ್ದು 10 ನಿಮಿಷ, ಸುತ್ತಿಗೆ ತಗೊಂಡು ಹೊಡೆದಿದ್ದು 1 ನಿಮಿಷ, ಕೇಳಿದ ರೊಕ್ಕ 10,000 ರೂಪಾಯಿ, ಇದೇನ್ ನ್ಯಾಯ ಅಂತ ಅಂದ್ರು. ಅಂದ್ರೆ ಆ ವ್ಯಕ್ತಿ ಹೇಳ್ತಾನೆ, ಹಾಗಲ್ಲ, ನಾನು ವಿಚಾರ ಮಾಡಿದೆ, ನೀವು ಎಲ್ಲೆಲ್ಲೆಲ್ಲೋ ಪ್ರಯತ್ನ ಮಾಡ್ತಾ ಇದ್ದೀರಿ, ಎಲ್ಲಿ ಪ್ರಯತ್ನ ಪಡಬೇಕೋ ಅಲ್ಲಿ ಪಡ್ತಾ ಇಲ್ಲ, ಯಾವ ಯಾವ ಜಾಗಕ್ಕೆ ಸಮಸ್ಯೆ ಆಗಿದೆ ಅಲ್ಲಿ ರಿಪೇರ್ ಮಾಡಬೇಕು. ನಮಗೆ ಕೈ ನೋವಾದಾಗ ಕೈಗೆ ಹಚ್ಚುವಂತಹ ಮಲ ಮಚ್ಕೋಬೇಕು ಹೊರತು ನಾವು ನೀರು ಕುಡಿತೀವಿ ಅಂತಂದ್ರೆ ಕಡಿಮೆ ಆಗತ್ತಾ? ಆಗೋದಿಲ್ಲ. ಹಾಗಿದ್ದಾಗೆ ಆ ಶಿಪ್ ನಲ್ಲಿ ಎಲ್ಲಿ ಸಮಸ್ಯೆ ಆಗಿದೆಯೋ ಅಲ್ಲಿ ಹೊಡಿಬೇಕು. ಅಲ್ಲಿ ಕರೆಕ್ಟ್ ಆಗಿ ಅದನ್ನ ನಾಕ್ ಮಾಡಿದ್ದಕ್ಕೆ ಅದು ಮತ್ತೆ ಶುರುವಾಯಿತು. ಪ್ರಕೃತದಲ್ಲಿ ಈ ಕಥೆ ಯಾಕೆ ಹೇಳಿದೆ ಅಂತಂದ್ರೆ, ದೇವರು ಬಹಳ ಕರುಣೆಯಿಂದ ದಯೆಯಿಂದ ನಮಗೆ ಎಷ್ಟೊಂದು ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಯಾವ ಪ್ರಾಣಿಗಳಿಗೂ ಕೂಡ ಕೊಡದೇ ಇರುವಂತಹ ಎರಡು ಅಪೂರೂಪವಾದಂತಹ ಇಂದ್ರಿಯಗಳನ್ನ ಕೊಟ್ಟಿದ್ದಾನೆ, ಬುದ್ಧಿ ಮತ್ತು ಮಾತು. ಅವೆರಡನ್ನ ನಾವು ಸರಿಯಾಗಿ ವಿನಿಯೋಗ ಮಾಡದೇ ಇದ್ರೆ ಎಷ್ಟು ಅನಾಹುತ ಆಗ್ಲಿಕ್ಕಿಲ್ಲ. ಎಲ್ಲ ಇಂದ್ರಿಯಗಳನ್ನ ಪರಮಾತ್ಮ ಕೊಟ್ಟಿದ್ದು, ಕಣ್ಣು ಕೊಟ್ಟಿದ್ದು ಪರಮಾತ್ಮನನ್ನ ನೋಡಲಿಕ್ಕೆ. ಆ ಅನೇಕ ದೇವಸ್ಥಾನಗಳಲ್ಲಿ ವಿರಾಜಮಾನನಾದಂತಹ ಆ ಪರಮಾತ್ಮ ವಿಭೂತಿ ರೂಪಗಳನ್ನು ನೋಡಿ ನಮ್ಮ ಕಣ್ಣುಗಳಿಂದ ಪುಣ್ಯವನ್ನ ಸಂಪಾದನೆ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ನಮಗೆ ಕಣ್ಣುಗಳನ್ನ ಕೊಟ್ಟಿದ್ದಾನೆ. ನಮಗೆ ನಾಸಿಕೆಯನ್ನು ಕೊಟ್ಟಿದ್ದು, ಮೂಗನ್ನು ಕೊಟ್ಟಿದ್ದು ಪರಮಾತ್ಮನ ನಿರ್ಮಾಲ್ಯವನ್ನ, ಗಂಧ ಮತ್ತು ಪುಷ್ಪಾದಿಗಳ ನಿರ್ಮಾಲ್ಯದ ಗಂಧವನ್ನ ಆಗ್ರಹಣ ಮಾಡಲಿಕ್ಕೆ, ಅದರಿಂದ ನಮಗೆ ವಿಶಿಷ್ಟವಾದ ಪುಣ್ಯ ಬರುತ್ತೆ.
ಹಾಗೆಯೇ ಕಿವಿ ಪರಮಾತ್ಮನ ಸ್ತೋತ್ರಗಳನ್ನ, ಪರಮಾತ್ಮನ ಗಾನಗಳನ್ನ, ಪದ್ಯಗಳನ್ನ, ಅನೇಕ ದಾಸರು ರಚನೆ ಮಾಡಿಕೊಟ್ಟಂತಹ ಅನೇಕ ಹಾಡುಗಳನ್ನ ಕೇಳಿ ನಮ್ಮ ಕಿವಿಗಳಿಂದ ಪುಣ್ಯವನ್ನ ಸಂಪಾದನೆ ಮಾಡಿ ಪರಮಾತ್ಮನನ್ನ ಹೊಂದಬೇಕು. ಅದು ಬಿಟ್ಟು ನಾವು ಏನೇನೋ ಮಾಡ್ತಾ ಇರ್ತೇವೆ. ಹಾಗಾಗಿ ವಿಶಿಷ್ಟವಾದಂತಹ ರೀತಿಯಲ್ಲಿ ಪರಮಾತ್ಮನ ಸೇವೆಯನ್ನ ಮಾಡಬೇಕು, ತನ್ನ ಸೇವೆಯನ್ನ ಮಾಡಬೇಕು, ಭಕ್ತ ಜನರು ತನ್ನನ್ನು ಸೇರಬೇಕು, ಮೋಕ್ಷವನ್ನು ಹೊಂದಬೇಕು ಎಂಬ ಉದ್ದೇಶದಿಂದ ಪರಮಾತ್ಮ ನಮಗೆ ಇಂದ್ರಿಯಗಳನ್ನ ಕೊಟ್ಟು, ಅನ್ನ ವಸನಗಳನ್ನ ಕೊಟ್ಟು, ಆಶ್ರಯವನ್ನು ನೀಡಿ ನಮ್ಮನ್ನ ಧಾರಣೆ ಮಾಡಿದ್ದಾನೆ, ನಮ್ಮ ಧರ್ಮವನ್ನ ಉಳಿಸ್ಕೊಂಡು ಬಂದಿದ್ದಾನೆ. ಯಾವಾಗಿಂದ ಕೃತಯುಗದಿಂದ ಕಲಿಯುಗದವರೆಗೆ ನಮ್ಮ ಧರ್ಮ ನಡ್ಕೊಂಡು ಬರ್ತಾ ಇದೆ ಅಂತಂದ್ರೆ ಆ ಧರ್ಮದ ಅಸ್ತಿತ್ವಕ್ಕೆ ಕಾರಣರಾದವರು ಪರಮಾತ್ಮ ಒಬ್ಬನೇ. ಕಲಿಯುಗದಲ್ಲಿ ಎಲ್ಲ ಧರ್ಮಗಳು ಕೂಡ ನಾಶವಾಗುವಂತಹ ಪ್ರಸಂಗದಲ್ಲಿ ವೇದವ್ಯಾಸ ದೇವರು ಆ ಧರ್ಮ ಉಳಿಯಬೇಕು ಎಂಬ ಉದ್ದೇಶದಿಂದಲೇ ಆ ಧರ್ಮವನ್ನೇ ಮುಖ್ಯ ವಿಷಯವಾಗಿ ಪಡೆದಂತಹ ವೇದವನ್ನು ನಾಲ್ಕು ಭಾಗವಾಗಿ ವಿಭಾಗ ಮಾಡಿ ಕೊಟ್ಟಿದ್ದಾರೆ. ಅದು ಅರ್ಥ ಆಗದೇ ಇದ್ದಾಗ ಅನೇಕ ಪುರಾಣಗಳನ್ನ ಆ ವೇದದ ಧರ್ಮದ ಜ್ಞಾನವನ್ನು ಮಾಡಿಕೊಳ್ಳೋದಕ್ಕಾಗಿ ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ. ಅಷ್ಟು ಪರಮ ಕರುಣಾಳುವಾದಂತಹ ಪರಮಾತ್ಮನನ್ನ ಧಾತ್ರಿ ಧಾತ್ರಿ ಅಂತ ಕರೀಬೇಕು. ಅವನ ಅನುಗ್ರಹದಿಂದ ಧಾತ್ರಿ ಶಬ್ದ ವಾಚ್ಯರಾಗಿದ್ದಾಳೆ ಲಕ್ಷ್ಮೀದೇವಿ. ಪರಮಾತ್ಮನ ಕೇವಲ ಪರಮಾತ್ಮನ ಅನುಗ್ರಹ ಒಂದೇ ಕಾರಣ ಲಕ್ಷ್ಮೀದೇವಿಗೆ ಧಾತ್ರಿ ಅಂತ ಕರೀತಾರೆ. ಇವತ್ತಿನ ದಿವಸ ಆ ಲಕ್ಷ್ಮೀದೇವಿಯ ಪೂಜೆಯನ್ನ ನಾವು ವಿಶೇಷವಾದಂತಹ ರೀತಿಯಲ್ಲಿ ಮಾಡಬೇಕು. ಈ ಧಾತ್ರಿ ವೃಕ್ಷ ಏನ್ ಗಿಡದ ಬಗ್ಗೆ ನೀವೆಲ್ಲ ಹೇಳ್ತಾ ಇದ್ದೀರಾ, ಏನ್ ಗಿಡದ ವೈಶಿಷ್ಟ್ಯ ಏನು ಅಂತಂದ್ರೆ ದೊಡ್ಡ ವೈಶಿಷ್ಟ್ಯವಿದೆ. ಪುರಾಣಗಳಲ್ಲಿ ಅನೇಕ ಪುರಾಣಗಳಲ್ಲಿ ಈ ಧಾತ್ರಿ ಮಹಾತ್ಮ್ಯವನ್ನ ಹೇಳ್ತಾರೆ. ಧಾತ್ರಿ ಮಹಾತ್ಮ್ಯವನ್ನ ಅನೇಕ ಪುರಾಣಗಳಲ್ಲಿ ವರ್ಣನೆ ಮಾಡ್ತಾರೆ, ಹೇಳ್ತಾರೆ. ಶೃಣುಷ್ವ ಧಾತ್ರಿ ಮಾಹಾತ್ಮ್ಯಂ ಸರ್ವ ಪಾಪ ಹರಂ ಶುಭಂ ಯತ್ಪುರಾ ಹರಿಣಾ ಪ್ರೋಕ್ತಂ ವಶಿಷ್ಠಂ ಪತಿ ನಾರದ. ವಶಿಷ್ಠ ಋಷಿಗಳನ್ನ ಕುರಿತು ಹೇಳಿದಂತಹ ಧಾತ್ರಿ ಮಹಾತ್ಮ್ಯವನ್ನ ನಿನಗೆ ಹೇಳ್ತೇನೆ ಕೇಳು ಅಂತ ಹೇಳಿ ಬ್ರಹ್ಮದೇವರು ನಾರದರಿಗೆ ಹೇಳ್ತಾರಂತೆ ಆ ಧಾತ್ರಿ ಮಹಾತ್ಮ. ಈ ಧಾತ್ರಿಗೆ, ಇದೇ ಧಾತ್ರಿ ವೃಕ್ಷಕ್ಕೆ ಅನೇಕ ಹೆಸರುಗಳಿಂದ ಆ ಧಾತ್ರಿ ಕರೆಸ್ಕೊಳ್ಳಲ್ಪಡ್ತಾಳೆ. ಆ ಧಾತ್ರಿಗೆ ಅನೇಕ ಹೆಸರುಗಳಿವೆ. ಆಮರ್ದಕಿ ಅಂತ ಹೆಸರು, ಆದಿರೋಹ ಅಂತ ಹೆಸರು, ಆಮಲಕಿ ಅಂತ ಹೆಸರು. ಧಾತ್ರಿ, ಆಮಲಕಿ, ಆಮರ್ದಕಿ, ಆದಿರೋಹ ಅಂತ ನಾಲ್ಕು ಹೆಸರುಗಳಿಂದ, ಅದೇ ರೀತಿಯಾಗಿ ಅನೇಕ ಹೆಸರುಗಳಿಂದ ವಿರಾಜಿಸ್ತಾ ಇದ್ದಾಳೆ ಧಾತ್ರಿ. ಈ ಧಾತ್ರಿ ವೃಕ್ಷಕ್ಕೆ ಅನೇಕ ಹೆಸರುಗಳಿವೆ. ಒಂದೊಂದು ಹೆಸರಿಗೂ ಕೂಡ ಒಂದೊಂದು ವಿಶಿಷ್ಟವಾದಂತಹ ಕಥೆ ಇದೆ. ಆಮಲಕಿ ಅಂತಂದ್ರೆ ಮಲವನ್ನು ಚೆನ್ನಾಗಿ ನಾಶ ಮಾಡುವವಳು ಅಂತ ಅರ್ಥ. ಅಂದ್ರೆ ಮುಂದೆ ಬರುತ್ತೆ ಈ ಧಾತ್ರಿ ಸ್ನಾನ, ಧಾತ್ರಿ ಫಲದ ಆ ಫಲದ ಚೂರ್ಣವನ್ನ ನಾವು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ವಿಶಿಷ್ಟವಾದಂತಹ ಪುಣ್ಯ ಮತ್ತು ಅನೇಕ ರೋಗಗಳಿಂದ ನಾಶವಾಗುತ್ತೆ. ನಮಗೆ ಯಾವ ರೀತಿಯಾದಂತಹ ಚರ್ಮ ರೋಗಾದಿಗಳು ಬರೋದಿಲ್ಲ. ಹಾಗಾಗಿ ಅದೇ ರೀತಿಯಾಗಿ ಆ ಚೂರ್ಣದಿಂದ ತಯಾರು ಮಾಡಿದಂತಹ ಎಣ್ಣೆ ಇರುತ್ತಲ್ಲ, ಆ ಎಣ್ಣೆಯನ್ನ ಕಲಿ ಹಚ್ಕೋಬೇಕಂತೆ. ಕಲಿ ತನ್ನ ಮಲವನ್ನೆಲ್ಲವನ್ನು ಕೂಡ ನಮ್ಮ ಕೂದಲಲ್ಲಿ ಇಟ್ಟಿರ್ತಾನೆ. ತನ್ನ ತಾನು ಮಾಡುವ ದುಷ್ಕರ್ಮಗಳಿಂದ ಬರುವ ಮಲವೇನಿದೆಯೋ, ಪಾಪವೇನಿದೆಯೋ, ನಮ್ಮ ಪಾಪವೂ ಕೂದಲಾಗಿ ಪರಿಣಮಿಸೇ ಇರುತ್ತದೆ ಕೂದಲಲ್ಲಿ. ಕಲಿಯ ವಿಶೇಷ ಸನ್ನಿಧಾನವು ಕೂಡ ಕೂದಲಲ್ಲಿ ಇರುತ್ತೆ. ಅದಕ್ಕೆ ಮೇಲಿಂದ ಮೇಲೆ ತಲೆ ಮಾಡಿಸ್ಕೋಬೇಕು ಹಾಗೆ ಹೀಗೆ ಹೇಳ್ತಾ ಇರ್ತಾರೆ. ಆ ಪಾಪ ಮಲ ಹೋಗಬೇಕು ಅಂತಾದರೆ ನಾವು ವಿಶೇಷವಾಗಿ ಈ ಧಾತ್ರಿ ಫಲದ ಚೂರ್ಣದಿಂದ ತಯಾರು ಮಾಡಿದಂತಹ ಎಣ್ಣೆಯನ್ನ ಮೇಲಿಂದ ಮೇಲೆ ತಲೆಗೆ ಹಚ್ಚಿಕೊಳ್ಳೋದ್ರಿಂದ ಆ ಮಲ ಹೋಗತ್ತೆ. ಹಾಗಾಗಿ ಆ ಮಲಕಿ ಆ ಸಮ್ಯಕ ಮಲನಾಶವನ್ನು ಮಾಡುತ್ತೆ. ಹಾಗಾಗಿ ಆ ವೃಕ್ಷಕ್ಕೆ ಆಮಲಕಿ ಅಂತ ರೀತಿಯಾಗಿ ಕರೀತಾರೆ. ಅದೇ ರೀತಿಯಾಗಿ ಆಮರ್ದಕಿ ಅಂತ ಇನ್ನೊಂದು ಹೆಸರು. ಈ ಆಯುರ್ವೇದ ಶಾಸ್ತ್ರದಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ರೋಗಗಳಿಗೆ ಕೊಡುವ ಔಷಧಿಯಲ್ಲಿ ಮುಖ್ಯ ಪಾತ್ರವನ್ನು ಹೊಂದುವುದು ಈ ಧಾತ್ರಿ ಫಲ. ಈ ನೆಲ್ಲೆಕಾಯಿ ಏನು ಉಸಿರಿಕಾಯಿ ಅಂತಾರೆ ತೆಲುಗುದಾಗ, ಈ ನೆಲ್ಲೆಕಾಯಿ ಅನೇಕ ಔಷಧ ಗುಣಗಳನ್ನು ಹೊಂದಿದಂತಹ ಕಾಯಿ.
ವಿಶಿಷ್ಟವಾದ ರೀತಿಯಲ್ಲಿ ಅನೇಕ ರೋಗಗಳನ್ನು ನಯ ಮಾಡುತ್ತೆ, ವಾಸಿ ಮಾಡುತ್ತೆ. ಹಾಗಾಗಿ ಆಮರ್ತಕಿ ಆ ಸಮ್ಯಕ್ ಚೆನ್ನಾಗಿ ಮರ್ದನೆ ಮಾಡುತ್ತೆ, ಹಾಗಾಗಿ ರೋಗಗಳನ್ನು ಮರ್ದನೆ ಮಾಡುತ್ತೆ. ನಮ್ಮ ಬುದ್ಧಿ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡಬೇಕು, ಪರಮಾತ್ಮನ ಕಡೆಗೆ ನಮ್ಮ ಗಮನವಿರಬೇಕು. ಹೀಗೆ ಮಾಡುವಂತಹ ಕೆಲಸವನ್ನು ಈ ಧಾತ್ರಿ ವೃಕ್ಷ ತನ್ನ ಫಲಗಳ ಮೂಲಕ ಮಾಡ್ತಾ ಇದೆ. ಹಾಗಾಗಿ ಈ ವೃಕ್ಷಕ್ಕೆ ಆಮರ್ತಕಿ ಅಂತ ರೀತಿಯಾಗಿ ಹೆಸರು. ಇನ್ನೊಂದು ಹೆಸರಿದೆ ಆದಿರೋಹ, ಆದಿರೋಹ ಅಂತ. ಏನು ಆದಿರೋಹ ಅಂತಂದ್ರೆ, ರೋಹ ಅಂತಂದ್ರೆ ಗಿಡ ಅಂತ ಅರ್ಥ. ರೋಹ ಶಬ್ದಕ್ಕೆ ಭೂಮಿಯಿಂದ ಭೂಮಿರೋಹ, ಭೂಮಿರೋಹ, ಭೂಮಿರೋಹ ಅಂತಾರೆ ಸಂಸ್ಕೃತದಲ್ಲಿ. ಭೂಮಿಯಿಂದ ಮೇಲೆ ಬಂದಂತಹ ಪದಾರ್ಥ, ಹಾಗಾಗಿ ವೃಕ್ಷಗಳಿಗೆ ರೋಹ ರೋಹ ಅಂತ ಕರೀತಾರೆ. ಭೂಮಿರೋಹ, ಭೂಮಿರೋಹ ಅಂತ ಎರಡು ಶಬ್ದಗಳಿವೆ. ಪ್ರಕೃತದಲ್ಲಿ ಆದಿರೋಹ, ರೋಹ ಶಬ್ದಕ್ಕೆ ವೃಕ್ಷ ಅಂತ ಅರ್ಥ ಬಂತು. ಆದಿರೋಹ ಅಂತಂದ್ರೆ ಮೊಟ್ಟ ಮೊದಲನೆಯ ವೃಕ್ಷ ಅಂತೆ. ಅಂದ್ರೆ ಇದಕ್ಕೆ ಒಂದು ಕಥೆ ಇದೆ. ಪ್ರಳಯವಾಗತ್ತೆ, ಪ್ರಳಯವಾದಾಗ ಲಕ್ಷ್ಮೀದೇವಿ ಕ್ಷೀರಸಾಗರದಲ್ಲಿ ಎಲೆಯ ರೂಪದಾಗಿರ್ತಾಳೆ. ಪರಮಾತ್ಮ ಆ ಎಲೆಯ ಮೇಲೆ, ಕೃಷ್ಣ ಪರಮಾತ್ಮ ಆನಂದವಾಗಿದ್ದ. ಪ್ರಳಯ ಕಾಲ ಮುಗೀತು, ಇನ್ನು ಯಾವ ಸ್ಥಾವರ ಜಂಗಮಗಳಿಲ್ಲ, ಯಾವ ಪದಾರ್ಥಗಳು ಇಲ್ಲ, ಯಾವ ಪ್ರಾಣಿಗಳು ಇಲ್ಲ, ಎಲ್ಲ ಪರಮಾತ್ಮನ ಹೊಟ್ಟೆಯಲ್ಲಿಯೇ ಇದ್ದಾರೆ, ಉದರದಲ್ಲಿಯೇ ವಾಸ ಮಾಡಿದ್ದಾರೆ. ಆ ಪ್ರಸಂಗದಲ್ಲಿ ವಿಶೇಷವಾದ ರೀತಿಯಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾಳೆ. ಸ್ತೋತ್ರ ಮಾಡ್ತಾ ಮಾಡ್ತಾ ಪರಮಾತ್ಮ ಮರ್ತೋದ ಕಾಲವನ್ನ ಲಕ್ಷ್ಮೀದೇವಿಯು ಮರ್ತೋಗಿದ್ದಾಳೆ. ಪ್ರಳಯ ಕಾಲ ಮುಗಿತು, ಸೃಷ್ಟಿಕಾಲ ಆರಂಭವಾಗಬೇಕು. ಆ ಪ್ರಸಂಗದಲ್ಲಿ ಲಕ್ಷ್ಮೀದೇವಿಗೆ ಎಚ್ಚರ ಆಯಿತು, ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾಳೆ. ಪರಮಾತ್ಮ, ಸಾಕು, ನೀನು ಪ್ರಳಯ ಕಾಲ ಮುಗಿತಾ ಬಂದಿದೆ, ಹಾಗಾಗಿ ಸೃಷ್ಟಿಯನ್ನ ಮಾಡು ಅಂತ ವಿಶೇಷವಾದ ರೀತಿಯಲ್ಲಿ ಸ್ತೋತ್ರವನ್ನು ಮಾಡಿದಾಗ ಆಗ ಪರಮಾತ್ಮ ಸೃಷ್ಟಿಯನ್ನು ಮಾಡಬೇಕು ಅಂತ ಉದ್ಯುಕ್ತನಾದ. ಉದ್ಯುಕ್ತನಾದ ಕೂಡಲೇ ಅವನು ಇಚ್ಛಾಪಟ್ಟ, ಇಚ್ಛಾಪಟ್ಟಂತೆ ಹಿಂದಿನ ಕಲ್ಪಕ್ಕೆ ಅನುಗುಣವಾಗಿ, ಅಂದ್ರೆ ಹಿಂದಿನ ಕಲ್ಪದಲ್ಲಿ ಯಾವ ರೀತಿಯಾಗಿ ಅವನು ಸೃಷ್ಟಿಯನ್ನು ಮಾಡಿದ್ದಾನೋ, ದಾತಾ ಯಥಾ ಪೂರ್ವ ಅಕಲ್ಪಯತ ಅಂತ ಹೇಳ್ತದೆ ವೇದ. ಅಂದ್ರೆ ಪರಮಾತ್ಮ ಹಿಂದಿನ ಕಲ್ಪಕ್ಕೆ ಅನುಗುಣವಾಗಿ ಈ ಕಲ್ಪದಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ. ಹಿಂದಿನ ಕಲ್ಪಕ್ಕೆ ಬೇರೆ ರೀತಿ ಸೃಷ್ಟಿ, ಈಗಿನ ಕಲ್ಪದಲ್ಲಿ ಬೇರೆ ರೀತಿ ಆಗಿರೋದಿಲ್ಲ. ಹಿಂದಿನ ಕಲ್ಪದಲ್ಲಿ ಯಾವ ಯಾವ ಪದಾರ್ಥಗಳು ಯಾವ ಯಾವ ಪ್ರದೇಶದಲ್ಲಿದೆಯೋ ಆ ಪದಾರ್ಥಗಳು ಅದೇ ಪ್ರದೇಶದಲ್ಲಿ ಇರುವಂತೆ ಮುಂದಿನ ಸೃಷ್ಟಿ ಪ್ರಳಯವಾದ ಮೇಲೂ ಕೂಡ ಅದರಂತೆಯೇ ಸೃಷ್ಟಿ ಮಾಡುವಂತಹ ಕ್ರಮ ಪರಮಾತ್ಮನದು. ಅದೇ ರೀತಿಯಾಗಿ ಪರಮಾತ್ಮ ಇಚ್ಛೆ ಪಟ್ಟಿದ್ದಾನೆ ಸೃಷ್ಟಿ ಮಾಡಬೇಕು ಅಂತ. ಮೊದಲಿಗೆ ಸೃಷ್ಟಿ ಮಾಡಿದ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ ಕೂಡಲೇ ಬ್ರಹ್ಮದೇವರು ಹುಟ್ಟಿದರು. ಹೊರಗೆ ನೋಡ್ತಾರೆ, ಯಾರು ಇಲ್ಲ. ಹೊರಗೆ ಬಂದ ತಕ್ಷಣ ನೋಡ್ತಾರೆ, ಯಾರು ಕಾಣಿಸ್ತಾ ಇಲ್ಲ, ಬರೇ ಎಲ್ಲ ಕಡೆಗೆ ನೀರೇ ಇದೆ. ಸ್ವಲ್ಪ ಭಯವಾಯಿತು ಬ್ರಹ್ಮದೇವರಿಗೆ, ಏನಪ್ಪ ಯಾರು ಇಲ್ಲ, ನಾನು ಒಬ್ಬನೇ ಇದ್ದೇನಲ್ಲ ಅಂತ. ಆಮೇಲೆ ವಿಚಾರ ಮಾಡಿದ್ರು, ನನ್ನನ್ನು ಹುಟ್ಟಿಸಿದವನು ಯಾರು ಅಂತ. ನಾನು ಈಗ ಬಂದು ಇಷ್ಟು ದಿವಸದ ಕಾಲ ನಾ ಇದ್ದಿಲ್ಲ, ಈಗ ತಾನೇ ನಾನು ಬಂದಿದ್ದೇನೆ, ಹಾಗಾಗಿ ನನ್ನ ಜನಕರಾದವರು ಯಾರೋ ಒಬ್ಬರು ಇರಬೇಕು, ಅವರು ಯಾರು ಅಂತ ರೀತಿಯಾಗಿ ಪ್ರಶ್ನೆ ಮಾಡಿಕೊಂಡು ಆಮೇಲೆ ಅವರು ವಿಚಾರ ಮಾಡ್ತಾ ಇದ್ದಾಗ ಆಕಾಶವಾಣಿ ಆಗತ್ತೆ, ತಪಃ ತಪಃ ಅಂತ. ತಪಸ್ಸನ್ನು ಮಾಡು, ತಪಸ್ಸನ್ನು ಮಾಡು ಅಂತ ಈ ರೀತಿಯಾಗಿ ಹೇಳಿದ ಕೂಡಲೇ ಬ್ರಹ್ಮದೇವರು ತಪಸ್ಸನ್ನು ಮಾಡ್ತಾರಂತೆ. ಸಾಕ್ಷಾತ್ ಪರಮಾತ್ಮ ಆ ಬ್ರಹ್ಮದೇವರಿಗೆ ದರ್ಶನವನ್ನು ಕೊಡ್ತಾನೆ. ದರ್ಶನವನ್ನು ಕೊಟ್ಟ ಕೂಡಲೇ ಬ್ರಹ್ಮದೇವರು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಿಶೇಷವಾದ ರೀತಿಯಲ್ಲಿ ಬ್ರಹ್ಮದೇವರು ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇರಬೇಕಾದಾಗ ಅವರಿಗೆ ಆನಂದ ಜಾಸ್ತಿ ಆಗಿ ಆಗಿ ಆನಂದೋದ್ರೇಕದಿಂದ ಆನಂದಾಶ್ರುಗಳು ಬಂತಂತೆ. ಆ ಆನಂದ ಬಾಷ್ಪಗಳಿಂದ, ಆ ಬಾಷ್ಪಗಳು ಭೂಮಿಗೆ ಸಿಲುಕಿದಾಗ, ಬಿದ್ದಾಗ ಆ ಆನಂದ ಬಾಷ್ಪಗಳಿಂದ ಹುಟ್ಟಿದಂತಹ ವೃಕ್ಷ ಈ ಧಾತ್ರಿ ವೃಕ್ಷ. ಬ್ರಹ್ಮದೇವರ ಅವರು ಪರಮಾತ್ಮನ ಸಾಕ್ಷಾತ್ಕಾರದಿಂದ ಸಂತೋಷವನ್ನು ಪಟ್ಟು ಅವರು ಪರಮಾತ್ಮನನ್ನ ಸ್ತೋತ್ರ ಮಾಡಬೇಕಾದಾಗ ಅವರಿಗೆ ಆನಂದೋದ್ರೇಕವಾಗಿ ಆ ಆನಂದೋದ್ರೇಕದಿಂದ ಆನಂದ ಬಾಷ್ಪಗಳು ಬಂದಾಗ ಆ ಆನಂದ ಬಾಷ್ಪೆಗೆ ಭೂಮಿಗೆ ಬಡದಾಗ ಹುಟ್ಟಿದಂತಹ ಶ್ರೇಷ್ಠವಾದ ಪರಮ ಪವಿತ್ರವಾದಂತಹ ವೃಕ್ಷ ಈ ಧಾತ್ರಿ ವೃಕ್ಷ. ಮೊಟ್ಟ ಮೊದಲನೆಯ ವೃಕ್ಷವಾಗಿದೆ. ಹಾಗಾಗಿ ಈ ವೃಕ್ಷಕ್ಕೆ ಆದಿರೋಹ, ಆದಿರೋಹ ಅಂತ ರೀತಿಯಾಗಿ ಕರೀತಾರೆ. ಅದನ್ನೇ ಹೇಳ್ತಾರೆ, ಅನೇಕ ವಿಧವಾದಂತಹ ಧಾತ್ರಿ ವತ್ಸರಣಾಂ ಧಾತ್ರಿ ಮಾತೃವತ್ ಕುರುತೆ ಕೃಪಾಂ.
ತಾಯಿ ತಮ್ಮ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪ್ರೀತಿಯನ್ನ ದಯೆಯನ್ನ ತೋರಿಸ್ತಾಳೆ ಅಷ್ಟೇ ರೀತಿಯಲ್ಲಿ ಪ್ರೀತಿಯನ್ನ ದಯೆಯನ್ನ ತೋರಿಸುವಂತಹ ಅನೇಕ ಗುಣಗಳಿಂದ ವಿಶಿಷ್ಟವಾದಂತಹ ಈ ಪರಮ ಮಂಗಳವಾದ ಈ ವೃಕ್ಷ ನಮ್ಮನ್ನ ವಿಶೇಷವಾಗಿ ಪೋಷಣೆ ಮಾಡ್ತಾಳೆ. ಈ ಧಾತ್ರಿಯಿಂದ ನಾವು ಧಾತ್ರಿ ಸ್ನಾನ, ಧಾತ್ರಿ ಪಾನ, ಧಾತ್ರಿ ಫಲಗಳಿಂದ ತಯಾರು ಮಾಡಿದಂತಹ ಪಾನಕ ಇತ್ಯಾದಿಗಳನ್ನು ಸೇವನೆ ಮಾಡುವುದು, ಧಾತ್ರಿ ಭಕ್ಷಣ, ಧಾತ್ರಿ ಹವನ ಮತ್ತು ಇವೆಲ್ಲವನ್ನೂ ಮಾಡುವುದರಿಂದ ವಿಶೇಷವಾಗಿ ಆರೋಗ್ಯ ಮತ್ತು ವಿಶಿಷ್ಟವಾದ ರೀತಿಯಲ್ಲಿ ಪರಮಶ್ರೇಷ್ಠವಾದಂತಹ ಅಂದರೆ ಬ್ರಹ್ಮದೇವರ ಆನಂದಾಶ್ರುಗಳಿಂದ ಜನಿತವಾಗಿದೆ. ಹಾಗಾಗಿ ಇದು ಪರಮ ಮಂಗಳಕರವಾದಂತಹ ವೃಕ್ಷ. ಈ ವೃಕ್ಷದಿಂದ ಜನಿತವಾದಂತಹ ಆ ಫಲಗಳ ಭಕ್ಷಣೆಯನ್ನು, ಆ ಫಲಗಳಿಂದ ತಯಾರು ಮಾಡಿದಂತಹ ಪದಾರ್ಥಗಳನ್ನು ನಾವು ಸೇವನೆ ಮಾಡುವುದರಿಂದ ವಿಶಿಷ್ಟವಾದ ರೀತಿಯಲ್ಲಿ ನಮಗೂ ಕೂಡ ಆನಂದಾದಿಗಳ ಅಭಿವೃದ್ಧಿ ಮತ್ತು ವಿಶಿಷ್ಟವಾದ ಪುಣ್ಯ ನಮಗೆ ಸಿಗತ್ತೆ. ಅದೇ ರೀತಿಯಾಗಿ ಈ ಧಾತ್ರಿ ಮೂಲದಲ್ಲಿ ಅಂದರೆ ಧಾತ್ರಿಯ ನೆರಳಿನಲ್ಲಿ ಮಾಡಿದಂತಹ ಶ್ರಾದ್ದಾದಿ ಕರ್ಮಗಳಿಗೆ, ಶ್ರಾದ್ದಕ್ಕೆ, ಅದೇ ರೀತಿಯಾಗಿ ಹೋಮ ಹವನಗಳಿಗೆ, ದೇವರ ಪೂಜೆಗೆ ವಿಶಿಷ್ಟವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಅನೇಕ ವಿಧವಾದಂತಹ ಅಪರೂಪವಾದ ಮಹಿಮೆಗಳನ್ನು ಅನೇಕ ಪುರಾಣಗಳು ತಿಳಿಸ್ತವೆ. ಆ ಧಾತ್ರಿ ವೃಕ್ಷದ ನೆರಳಿನಲ್ಲಿ ಮಾಡಿದಂತಹ ಪರಮಾತ್ಮ ಪೂಜೆಗೆ ಅನಂತ ಪಟ್ಟು ಪುಣ್ಯವನ್ನು ಆ ಪುರಾಣಗಳು ನಮಗೆ ತಿಳಿಸ್ಕೊಡ್ತವೆ. ಅಲ್ಲಿ ಅದೇ ರೀತಿಯಾಗಿ ಅಲ್ಲಿ ಮಾಡಿದಂತಹ ಶ್ರಾದ್ದ ಮತ್ತು ಹೋಮ ಹವನಗಳಿಗೆ ಅನಂತ ಪಟ್ಟು ಪುಣ್ಯವನ್ನು ಪಡೆಯುವಂತಹ ಪ್ರಸಂಗವೂ ಕೂಡ ನಮಗೆ ಒದಗಿ ಬಂದಿದೆ. ಈ ರೀತಿಯಾಗಿ ಅನೇಕ ವಿಧವಾದಂತಹ ಪರಮ ಮಂಗಳಕರವಾದ ಫಲಗಳನ್ನು ಕೊಡುವಂತಹ ಅಪರೂಪವಾದಂತಹ ವೃಕ್ಷರಾಜ ಈ ಧಾತ್ರಿ ವೃಕ್ಷ ಅಂತ ತಿಳಿಯಬೇಕು. ಅದೇ ರೀತಿಯಾಗಿ ಈ ಧಾತ್ರಿ ವೃಕ್ಷದ ಮೂಲದಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದಾಗ ಅನೇಕ ವಿಧವಾದಂತಹ ಫಲಗಳನ್ನು ಹೇಳ್ತಾರೆ. ಪಿತಾ ಪಿತಾಮಹಾಸ್ತಾನಿ ಅಪುತ್ರ ಏಚ ಗೋತ್ರಿಣ, ನಮ್ಮ ಪಿತೃಗಳು ಪಿತಾಮಹರು ಯಾರು ಮತ್ತೆ ಪಿತೃಲೋಕದಲ್ಲಿ ಇದ್ದಾರೆ, ಯಾರು ಪಿತೃಲೋಕದಲ್ಲಿ ಇಲ್ಲದೆ ಈಗೇ ಭೂಮಿಯಲ್ಲಿ ಅನೇಕ ವಿಧವಾದಂತಹ ಭೂಚರರಾಗಿ, ಖೇಚರರಾಗಿ ಅಂದರೆ ಆಕಾಶದಲ್ಲಿ ತಿರುಗುವಂತಹ ಪಕ್ಷಿಗಳಾಗಿ ತಿರುಗುತ್ತಾ ಇದ್ದಾರೆ ನಮ್ಮ ಪಿತೃಗಳು ಪೂರ್ವಜರು. ಅದೇ ರೀತಿಯಾಗಿ ಭೂಮಿಯಲ್ಲಿ ಅನೇಕ ಯೋನಿಗಳಲ್ಲಿ ಆಕಳು, ನಾಯಿ, ಹಂದಿ ಈ ರೀತಿಯಾಗಿ ನಮ್ಮ ಪಿತೃಗಳು ಹುಟ್ಟಿರ್ತಾರೆ. ಅವರವರ ಕರ್ಮಾನುಸಾರವಾಗಿ ಅವರೆಲ್ಲರೂ ಕೂಡ ಮಂಗಳವಾಗುವುದಕ್ಕಾಗಿ ನಾವು ಧಾತ್ರಿಯ ನೆರಳಿನಲ್ಲಿ, ಧಾತ್ರಿ ವೃಕ್ಷದ ನೆರಳಿನಲ್ಲಿ ನಾವು ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದರೆ ವಿಶೇಷವಾದಂತಹ ಪುಣ್ಯದಿಂದ ಅವರಿಗೆಲ್ಲವೂ ಕೂಡ ಒಳ್ಳೆಯದಾಗತ್ತೆ. ರೌರವೇ ನರಕೇ ಏಚ ಮಹಾರೌರವ ಸನ್ನಿಕೆ ವಿಯೋನಿಂಚಗತಾ ಏಚ ಏಚ ಬ್ರಹ್ಮಾಂಡ ಮಧ್ಯಗಾಹ, ಅನೇಕ ವಿಧವಾದಂತಹ ರೌರವಾದಿ ನರಕಗಳು, ಮಹಾರೌರವ ರೌರವ ಅನೇಕ ನರಕಗಳಿಂದ ಅವರಿಗೆ ಮುಕ್ತಿ ಸಿಗತ್ತೆ. ಯಾರು ಪಿಶಾಚ ಜನ್ಮವನ್ನು ಹೊಂದಿರ್ತಾರೆ ಅವರಿಗೂ ಕೂಡ ಈ ಧಾತ್ರಿ ವೃಕ್ಷದ ಮೂಲದಲ್ಲಿ ಅವರ ಅದರ ನೆರಳಿನಲ್ಲಿ ಮಾಡಿದಂತಹ ಶ್ರಾದ್ದಾದಿ ಕರ್ಮಗಳಿಂದ ಅವರಿಗೆ ಆ ಜನ್ಮಗಳಿಂದ ವಿಮೋಚನವಾಗಿ ಅವರಿಗೆ ಸದ್ಗತಿಯಾಗತ್ತೆ ಎಂಬ ವಿಶೇಷವನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಅವರೆಲ್ಲರೂ ಕೂಡ ವಿಶೇಷವಾದ ರೀತಿಯಲ್ಲಿ ತೃಪ್ತಿಯನ್ನು ಹೊಂದುವುದಕ್ಕಾಗಿ ಈ ಇಂತಹ ಪವಿತ್ರವಾದ ಕಾರ್ತೀಕ ಮಾಸದಲ್ಲಿ ಆ ಧಾತ್ರಿ ವೃಕ್ಷದ ನೆರಳಿನಲ್ಲಿ ನಾವು ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕು. ಅದೇ ರೀತಿಯಾಗಿ ತುಳಸಿಯಲ್ಲಿ ಇರುವಂತಹ ಯಾವ ಯಾವ ದೇವತೆಗಳಿದ್ದಾರೋ ಆ ಎಲ್ಲಾ ದೇವತೆಗಳು ಕೂಡ ಧಾತ್ರಿ ವೃಕ್ಷವನ್ನ ಆಶ್ರಯಿಸಿಕೊಂಡಿದ್ದಾರೆ. ಧಾತ್ರಿಯ ಮೂಲ ಭಾಗದಲ್ಲಿ ಪರಮಾತ್ಮ, ಮಧ್ಯಭಾಗದಲ್ಲಿ ಬ್ರಹ್ಮದೇವರು, ಎಲ್ಲಾ ಕಾಂಡಗಳಲ್ಲಿ ಅಂದರೆ ಏನು ಶಾಖಗಳಿರ್ತವೆ ಕೊಂಬೆ ಅಂತ ಕರಿತೇವೆ ಅಲ್ಲ ಕಡೆಯೂ ಕೂಡ ರುದ್ರದೇವರು ವಾಸವಾಗಿದ್ದಾರೆ. ಅನೇಕ ದ್ವಾದಶ ಆದಿತ್ಯರು ಮತ್ತು ಏಕಾದಶ ರುದ್ರರು, ಮರುದ್ಗಣರು, ಪ್ರಜಾಪತಿಗಳು ಅನೇಕ ಎಲ್ಲಾ ದೇವತೆಗಳು ಕೂಡ ಆ ಧಾತ್ರಿ ವೃಕ್ಷವನ್ನು ಆಶ್ರಯಿಸಿಕೊಂಡಿದ್ದಾರೆ. ಅಂತಹ ಪರಮ ಮಂಗಳಕರವಾದಂತಹ ಈ ವೃಕ್ಷವನ್ನು ನಾವು ಪ್ರತಿನಿತ್ಯ ಅದರ ದರ್ಶನ ಮಾಡಿಕೊಳ್ಳಬೇಕು. ಅದಕ್ಕೆ ವಿಶೇಷವಾದ ರೀತಿಯಲ್ಲಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಅಲ್ಲಿರುವಂತಹ ಆ ಧಾತ್ರಿ ಎಂತೇ ಅವಳ ಹೆಸರು, ಆ ಧಾತ್ರಿ ವೃಕ್ಷದ ಅಭಿಮಾನಿನಿ ದೇವತೆ, ಅವಳಲ್ಲಿ ಅಂತರ್ಯಾಮಿಯಾದವಳು ಧಾತ್ರಿ ಎಂಬ ಹೆಸರಿನಿಂದ ಕರೆಸಿಕೊಳ್ಳಲ್ಪಡುವಂತಹ ಲಕ್ಷ್ಮೀ ದೇವಿ, ಆದ್ದರಿಂದ ಅದರ ಧಾತ್ರಿ ಶಬ್ದ ವಾಚ್ಯನಾದಂತಹ ಪರಮ ಮುಖ್ಯ ವೃತ್ತಿಯಿಂದ
ಧಾತ್ರಿ ಶಬ್ದ ವಾಚನಾದಂತಹ ಪರಮಾತ್ಮ ಇವರೆಲ್ಲರೂ ಕೂಡ ಪ್ರೀತರಾಗ್ತಾರೆ. ಪೂರ್ವದಲ್ಲಿ ಒಂದು ಸುಂದರವಾದಂತಹ ಗ್ರಾಮ, ಆ ಗ್ರಾಮದಲ್ಲಿ ಒಂದು ದೇವಸ್ಥಾನವಿತ್ತು. ಪರಮಾತ್ಮನ ದೇವಸ್ಥಾನ, ವಿಶಿಷ್ಟವಾದ ರೀತಿಯಲ್ಲಿ ಅಲ್ಲಿ ಪೂಜಾದಿ ಕರ್ಮಗಳನ್ನು ಮಾಡ್ತಾ ಒಬ್ಬ ಬ್ರಾಹ್ಮಣ ಇದ್ದ. ಅದೇ ಊರಿನಲ್ಲಿ ಒಬ್ಬ ಹೆಂಗಸಿಗೆ ಪಿಶಾಚಿ ಜನ್ಮ ಬಂತು. ಅವಳಿಗೆ ಕಲಹ ಅಂತ ಹೆಸರು, ಕಲಹ ಅಂತಲೇ ಹೆಸರಿತ್ತು. ಅವಳಿಗೆ ಯಾವುದೋ ಪಾಪ ದುಷ್ಕೃತ್ಯದಿಂದ ಅವಳಿಗೆ ಪಿಶಾಚಿ ಜನ್ಮ ಬಂದಿದೆ. ಆ ಪಿಶಾಚಿ ಜನ್ಮ ಬಂದಿದ್ದಕ್ಕೆ ಅವಳಲ್ಲಿ ಇಲ್ಲಿ ತಿರುತ್ತಾ ಇದ್ದು. ಒಂದ್ ದಿವಸ ಬೆಳಗಿನ ಜಾವ, ಕಾರ್ತೀಕ ಮಾಸದ ಬೆಳಗಿನ ಜಾವ ಹೊತ್ತಿಗೆ ಆ ಬ್ರಾಹ್ಮಣ ಪೂಜಾ ಕಾರ್ಯಕ್ರಮ, ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಆ ಧಾತ್ರಿಯ ಚಿದುರೆಳೆಗಳಿಂದ ಆ ಎಲೆಗಳಿಂದ ಪರಮಾತ್ಮನ ಪೂಜೆ ಮಾಡಬೇಕು. ವಿಶೇಷವಾದಂತಹ ಪ್ರೀತಿ ಪರಮಾತ್ಮನಿಗೆ ಕಾರ್ತೀಕ ಮಾಸ ಅಂದರೆ ಬಹಳ ಪ್ರೀತಿ. ಆ ಕಾರ್ತೀಕ ಮಾಸದಲ್ಲಿ ಈ ಧಾತ್ರಿ ಪತ್ರಗಳಿಂದ ಆ ಪರಮಾತ್ಮನ ಪೂಜೆ ಮಾಡಿದರೆ ವಿಶೇಷವಾದ ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾನೆ ಪರಮಾತ್ಮ. ಆ ವಿಷಯವನ್ನು ತಿಳಿದುಕೊಂಡಂತಹ ಬ್ರಾಹ್ಮಣ ತುಳಸಿ ಧಾತ್ರಿ ಪತ್ರಗಳನ್ನ ಮತ್ತೆ ಕಲಶದಲ್ಲಿ ನೀರನ್ನ ಎಲ್ಲ ತಗೊಂಡು ಹೋಗ್ತಾ ಇದ್ದ. ಎದುರಿಗೆ ಆ ಪಿಶಾಚೆ ಬಂದ್ಬಿಡ್ತು, ಕಲಹ ಎಂಬ ಪಿಶಾಚೆ. ಆ ಹೆಣ್ಣು ಮಗಳು ಪಿಶಾಚೆ ರೂಪವನ್ನು ಧಾರಣ ಮಾಡಿದ್ಲು. ಅವಳು ಎದುರಿಗೆ ಬಂದಿದ್ದಾಳೆ, ಇವನಿಗೆ ಗಾಬರಿ ಆಗ್ಬಿಡ್ತು. ಬೆಳಗ್ಗೆ ಬೆಳಗ್ಗೆ 4 ಗಂಟೆಗೆ ಪಿಶಾಚೆ ಕಾಣಿಸಿದ್ರೆ ಗಾಬರಿ ಆಗದೆ ಏನಾದ್ರು ಗಾಬರಿ ಆಯ್ತು. ಕೈಯಾಗಿರೋದೆಲ್ಲ ಕೆಳ ಹಾಕ್ಬಿಟ್ಟ ಪಾಪ ಬ್ರಾಹ್ಮಣ. ಹಾಕಿದ ಕೂಡಲೇ ಅವಳಿಗೆ ಪಿಶಾಚ ಜನ್ಮ ಹೋಗ್ಬಿಡ್ತು. ಏನಾಯ್ತು ಅಂತಂದ್ರೆ, ಅವನು ಎಲ್ಲಾ ಪದಾರ್ಥಗಳನ್ನ ಕೆಳಗೆ ಹಾಕಿದ್ದಕ್ಕೆ ಈ ಕೈಯಾಗಿರೋ ನೀರು ಕೆಳಗೆ ಬಿತ್ತು, ಈ ಕೈಯಾಗಿರೋ ಧಾತ್ರಿ ಪತ್ರನು ಅದ್ರಾಗ ಬಿದ್ದು ಆ ನೀರೆಲ್ಲ ಅವಳಿಗೆ ಸಿಡಿದು ಬಿಡ್ತು. ಅವನು ಉದ್ದೇಶ ಪೂರ್ವಕವಾಗಿ ಪ್ರೋಕ್ಷಣಾದಿಗಳನ್ನ ಮಾಡ್ಲಿಲ್ಲ ಆ ಪಿಶಾಚ ಜನ್ಮ ಹೊಂದಿದಂತಹ ವ್ಯಕ್ತಿಗೆ. ಆ ಹೆಣ್ಣು ಮಗಳಿಗೆ ಉದ್ದೇಶಪೂರ್ವಕವಾಗಿ ಪಿಶಾಚ ಜನ್ಮ ಹೋಗಲಿ ಅಂತ ಉದ್ದೇಶದಿಂದ ಅವನೇನು ಪ್ರೋಕ್ಷಣೆ ಮಾಡ್ಲಿಲ್ಲ. ಭಯವಾಗಿ ಬಿಟ್ಟಿದ್ರೆ ಆ ಪ್ರೋಕ್ಷಣೆ ಅದೇ ನೀರು ಕೆಳಗೆ ಬಿದ್ದು ಪ್ರೋಕ್ಷಣವಾಗಿದ್ದಕ್ಕೆ ಅವಳಿಗೆ ಪಿಶಾಚ ಜನ್ಮದಿಂದಲೇ ಮುಕ್ತಿ ಸಿಕ್ತು. ಈ ರೀತಿಯಾಗಿ ಅತ್ಯಂತ ಮಂಗಳಕರವಾದಂತಹ ವೃಕ್ಷ ಈ ಧಾತ್ರಿ ವೃಕ್ಷ. ಇನ್ನೊಂದು ಇತಿಹಾಸವನ್ನು ಕೂಡ ಪುರಾಣ ನಮಗೆ ತಿಳಿಸಿಕೊಡುತ್ತೆ. ಪೂರ್ವದಲ್ಲಿ ಒಬ್ಬ ವೈಶ್ಯ ಇದ್ದಂತೆ. ವೈಶ್ಯ ಅವನು ಏನ್ ಮಾಡ್ತಾ ಇದ್ದ ಅಂದ್ರೆ, ಅವನಿಗೆ ಏನು ಕೆಲಸ ಇರ್ತಿದ್ದಿಲ್ಲ, ಅವನಿಗೇನ್ ಕೆಲಸ ಮಾಡ್ಲಿಕ್ಕೂ ಬರ್ತಿದ್ದಿಲ್ಲ. ಅವನೇನ್ ಮಾಡ್ದ, ಎಲ್ಲರ ಮನೆಗೆ ಭಿಕ್ಷೆ ಬೇಡ್ತಿದ್ದ, ಊಟ ಮಾಡ್ತಿದ್ದ, ತನ್ನ ಉದರವರನ್ನ ಭರಣ ಮಾಡ್ಕೊಳ್ತಾ ತಿರುಗ್ತಾ ಇದ್ದ. ಇವತ್ತಿನ ಈ ಮನೆ ಆ ಮನೆ ಅಂತ ಹೇಳಿ, ಈ ಬೀದಿ ಆ ಬೀದಿ ಅಂತ ಹೇಳಿ ಎಲ್ಲಾ ಬೀದಿಗಳಿಗೆ ಹೋಗೋದು, ಅವರವರ ಕೊಡೋದು ತಿನ್ನೋದು ಬದುಕೋದು, ಇದೇ ಕೆಲಸ ಇತ್ತು ಅವನು. ಒಂದ್ಸಲ ಏನಾಯ್ತು ಅಂತಂದ್ರೆ, ಯಾರ ಮನೆಗೆ ಹೋದ್ರು ಕೂಡ ಏನೂ ಸಿಗ್ತಾ ಇಲ್ಲ. ಬಹಳ ಮನೆ ತಿರುಗದ, ಬೆಳಿಗ್ಗೆ 9 ಗಂಟೆಗೆ ತಿರುಗ್ತಾ ಇದ್ರೆ ಮಧ್ಯಾಹ್ನ 1 ಗಂಟೆ ಆಯ್ತು. ಊಟ ಕೂಡಿಸ್ತಾರೇನೋ ಅಂತಂದ್ರೆ ಆಚಾರ ಪ್ರವಚನ ಹೇಳ್ತಾ ಇದ್ದಾರೆ. ಆ ಕಡೆ ನೋಡಿದ್ರೆ ಅವನಿಗೂ ಊಟ ಸಿಗ್ತಾ ಇಲ್ಲ. ಎಲ್ಲಾ ಕಡೆಗೆ ತಿರುಗಿದ, ತಿರುಗಿ ತಿರುಗಿ ನೋಡ್ದ, ಕಡೆಗೆ ಒಬ್ಬರ ಮನೆಯಲ್ಲಿ ಸ್ವಲ್ಪ ಕಡ್ಲಿ ಸಿಕ್ತವನಿ, ಕಡ್ಲಿ ನೆನೆಸಿಟ್ಟ ಕಡ್ಲಿ, ಅದು ತಗೊಂಬಂದ ತಿನ್ನೋಣ ಅಂತ ಹೇಳಿ ಒಂದು ಗಿಡ ಕಾಣಿಸ್ತು. ಗಿಡ ಕೆಳ ಕೂತ ತಿಂದ, ಸ್ವಲ್ಪ ಜಾಸ್ತಿ ಕೊಟ್ಟಿದ್ಲು ಆಕಿ ಆ ಹೆಣ್ಮಗಳು. ಅರ್ಧ ತಿಂದ, ಅರ್ಧ ನಾಳೆಗೆ ಏನ್ ತಿಟ್ಕೊಂಡ. ಇವನ ಗಿಡಷ್ಟೊಳಗೆ ಇವ್ನು ತಿಂದ ಮುಗಿದ ತಕ್ಷಣ ಒಬ್ಬ ಬ್ರಾಹ್ಮಣ ಬಂದ ಎದುರಿಗೆ. ಬ್ರಾಹ್ಮಣ ಬಂತಾನೆ, ಅವನಂಗ ನನಗೂ ಬಹಳ ಹಸಿವೆ ಆಗಿದೆ, ನಾನು ಬೇರೆ ಊರಿಂದ ಬರ್ತಾ ಇದ್ದೇನೆ, ಬಹಳ ಹಸಿ ಆಗ್ಬಿಟ್ಟಿದೆ, ನಿನ್ನ ಹತ್ರ ಏನಾದ್ರೂ ತಿನ್ಲಿಕ್ಕಿದ್ರೆ ಕೊಡು ಅಂತ ಕೇಳ್ದ ಈ ವೈಶ್ಯನಿಗೆ. ಅಂದ್ರೆ ಭಿಕ್ಷುಗಳಿಗೆ ಭಿಕ್ಷೆ ಬೇಡ್ದ ಪಾಪ ಬ್ರಾಹ್ಮಣ. ಆಯ್ತು ಹೋಗಿ ನಾಳೆಗೆ ಅಂತ ತಿಳ್ಕೊಂಡೆ, ನಾಳೆ ನಾ ಮತ್ತೆ ಬೇರೆ ಸಂಪಾದನೆ ಮಾಡ್ಕೊಳ್ಬಹುದು ಅಂತ ಹೇಳಿ ಸದ್ಬುದ್ಧಿಯಿಂದ ತಾನು ನಾಳೆಗೆ ತಿಳಿದಿಟ್ಕೊಂಡಂತಹ ಏನು ಕಡ್ಲಿ ಇದೆಯೋ ಆ ಕಡ್ಲಿ ದಾನ ಮಾಡ್ದ. ಯಾರಿಗೆ? ಬ್ರಾಹ್ಮಣನಿಗೆ. ಇಬ್ರು ಕಾಲಾನ್ ಅವನಿಗೆ ಹೊಟ್ಟಿ ತುಂಬಿತು, ಇಬ್ರು ಕಾಲಾಂತರದಲ್ಲಿ ಸತ್ರು. ಸತ್ಮೇಲೆ ಈ ವೈಶ್ಯ ಮುಂದಿನ ಜನ್ಮದಲ್ಲಿ ದೊಡ್ಡ ರಾಜ ಆದ. ವಿಶೇಷವಾದ ರೀತಿಯಲ್ಲಿ ಅವನಿಗೆ ಶ್ರೀಮಂತಿಗೆ, ಅವನ ರಾಜ್ಯಕ್ಕೆ ಯಾರು ಶತ್ರುಗಳೇ ಇಲ್ಲ, ಅಂತಹ ರಾಜ ಆಗ್ಬಿಟ್ಟ, ಅಜಾತ ಶತ್ರು ಆಗ್ಬಿಟ್ಟ ಅವನು. ಅವನ ರಾಜ್ಯವನ್ನು ಟಚ್ ಮಾಡ್ಲಿಕ್ಕೆ ಯಾರಿಗೂ ಇಲ್ಲ ಧೈರ್ಯ, ಯಾವ ಶತ್ರುಗಳು ಅವನಿಗೆ ಎದುರಿಗೆ ಬರ್ತಾ ಇರಲಿಲ್ಲ. ಉಲ್ಟಾ ಅವನಿಗೆ ಬಂದು ಎಲ್ಲ ತಮ್ಮ ಸಂಪತ್ತನ್ನೆಲ್ಲ ಕೊಟ್ಬಿಟ್ಟು ಅವರು ಸಾಮಂತರಾದ್ರೂ ಆಗ್ತಿದ್ರು, ಅವನಿಗೆ ಯುದ್ಧ ಮಾಡದಿದ್ರು ಕೂಡ. ಆಬರಿ ಶ್ರೀಮಂತಿಗೆ ಬಂತು. ಯಾವ ಕಾಲ ವಿಚಾರ ಮಾಡಿದ್ರೆ, ಅವನು ಯಾವ ವೃಕ್ಷದ ಕೆಳಗೆ ಕೂತು ದಾನ ಮಾಡಿದ ಬ್ರಾಹ್ಮಣನಿಗೆ? ಧಾತ್ರಿ ವೃಕ್ಷದ ಕೆಳಗೆ ಕೂತು. ಧಾತ್ರಿ ವೃಕ್ಷದ ಕೆಳಗೆ ಕೂತು ಬ್ರಾಹ್ಮಣನಿಗೆ ಅವನಿಗೆ ತಿಂದ ಸ್ವಲ್ಪ ಉಳಿದಂತಹ ಕಡ್ಲಿಯನ್ನ ಕೊಟ್ಟಿದ್ದಕ್ಕೆ ಅವನಿಗೆ ಮುಂದಿನ ಜನ್ಮದಲ್ಲಿ ವಿಶೇಷವಾದ ರೀತಿಯಲ್ಲಿ ಸಂಪತ್ತು ಅವನಿಗೆ ಒದಗಿ ಬಂದಿದೆ. ಈ ರೀತಿಯಾಗಿ ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿದಂತಹ ವಿಶೇಷವಾದ ವೃಕ್ಷರಾಜ ಈ ಧಾತ್ರಿ. ಹಾಗಾಗಿ ಪ್ರತಿನಿತ್ಯವೂ ಕೂಡ ಆ ಧಾತ್ರಿಗೆ
ದಾತ್ರಿ ಫಲಗಳಿಂದ ಆ ಫಲಗಳ ಮೇಲೆ ಆ ಬತ್ತಿಗಳನ್ನು ಬೆಳಗಿಸಿ ದೀಪವನ್ನು ಹಚ್ಚಬೇಕು. ವಿಶೇಷವಾದ ರೀತಿಯಲ್ಲಿ ಆ ಧಾತ್ರಿಯ ಪೂಜೆಯನ್ನು ಸೇವೆಯನ್ನು ಮಾಡಬೇಕು. ಈ ರೀತಿಯಾಗಿ ಮಾಡುವುದರಿಂದ ಆ ಧಾತ್ರಿ ಅಂತರ್ಗತನಾದಂತಹ ಧಾತ್ರಿ ಶಬ್ದದಿಂದ ಮುಖ್ಯವಾಚ್ಯನಾದಂತಹ ಪರಮಾತ್ಮ ಪ್ರೀತನಾಗ್ತಾನೆ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾ ಗುರು ನಮಃ.